ಪ್ರೀತಿಯ ಗೆಳೆಯರೆ, ಹೇಗಿದ್ದೀರಾ? ನಾನು ಪ್ರೊಫೆಸರ್ ಡಾಕ್ಟರ್ ವಿ ಮುರಳೀಧರ, ಆರ್ಥೋಪೆಡಿಕ್ ಸರ್ಜನ್. ನಿಮ್ಗೆಲ್ಲ ಗೊತ್ತಿರೋಂಗೆ ಆರೋಗ್ಯವೇ ಭಾಗ್ಯ, ಆರೋಗ್ಯ ಇರುವನೇ ನಿಜವಾದ ಶ್ರೀಮಂತ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಸಾಧಾರಣ ಒಂದು 100 ರಿಂದ 120 ಯೂಟ್ಯೂಬ್ ವಿಡಿಯೋಗಳು ಮಾಡಿದ್ದೀನಿ. ಕೊರೋನಾ ಟೈಮಲ್ಲಿ ಅಂತ ಆಗಿ ಅಂತ ಶುರು ಮಾಡಿದ ಈಗ ಒಂಥರ ಪ್ರೊಫೆಷನ್ ಥರನೇ ಆಗಿಬಿಟ್ಟಿದೆ. ಸೊ ಅದರಲ್ಲಿ 3,100 ಜನ ಸಬ್ಸ್ಕ್ರೈಬ್ ಆಗಿದೆ. ಆರ್ಥೋಪೆಡಿಕ್ ಸರ್ಜನ್ಸು, ಜನರಲ್ ಪ್ರಾಕ್ಟೀಷನರ್ಸು, ಪ್ಲಸ್ಸು MBBS ಡಾಕ್ಟರ್ಸು, ಮತ್ತು ಹೌಸ್ ವೈಫ್ಸು, ನನ್ನ ಪೇಷಂಟ್ಸ್ಗಳು, ಭಾಳಷ್ಟು ಜನ ನಾಗರಿಕರು, ಭಾಳಷ್ಟು ಜನ ಅದನ್ನು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಇಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ನಾನು ಆಭಾರಿ ಆಗಿರ್ತೇನೆ. ಜೊತೆಗೆ ಇದೇ ರೀತಿ ಇನ್ನೂ ಹೆಚ್ಚೆಚ್ಚಿನ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ತಾವೆಲ್ಲ ನೋಡಿ ಆನಂದಿಸಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಬಂಧು ಮಿತ್ರರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿ. ನಿಮಗೆಲ್ಲ ಗೊತ್ತಿರೋಂಗೆ ಆರೋಗ್ಯ ವಿಭಾಗ, ಎಲ್ಲರೂ ಆರೋಗ್ಯದಿರೋಣ, ಖುಷಿಯಾಗಿರೋಣ, ಸಂತೋಷವಾಗಿರೋಣ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಒಂದು ವಿಡಿಯೋ ಬರ್ತದೆ, ದಯವಿಟ್ಟು ಅದನ್ನು ನೋಡಿ. ಪ್ರೀತಿಯ ಗೆಳೆಯರೇ, ಹೇಗಿದ್ದೀರಾ? ಸೊ ಕೊರೋನಾ ಅಲೆ ನೋಡಿದ್ವಿ, ಫಸ್ಟ್ ಅಲೆ ಎರಡನೇ ಅಲೆ ಎಷ್ಟೆಷ್ಟು ತೊಂದರೆ ಕೊಟ್ಟಿದೆ ಅಂತ. ಫಸ್ಟ್ ಅಲೆಗಿಂತ ಎರಡನೇ ಅಲೆ ಭಾಳ ತೊಂದರೆ ಆಯಿತು. ನಿಮ್ಗೆ ನೆನಪಿರೋ ಪ್ರಕಾರ ಫಸ್ಟ್ ಅಲ್ಲಿ ಸಾಕಷ್ಟು ಮುಂಜಾಗ್ರತೆ ವಹಿಸ್ಕೊಂಡಿದ್ವಿ, ಅಷ್ಟೊಂದು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಎರಡನೇ ಅಲೆಯಲ್ಲಿ ಫಸ್ಟ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಸಾಯ್ತಾ ಇದ್ರು, ಏನೋ ಒಂದಷ್ಟು ನ್ಯೂಸ್ ಆಗ್ತಿತ್ತು. ಬಟ್ ಎರಡನೇ ಅಲೆಯಲ್ಲಿ ಏನಾಯಿತು, ನಮ್ಮ ಮನೆಗೆ ಬಂದು ಕೂತ್ಕೊಂಡ್ಬಿಡ್ತು ಕೊರೋನಾ ಅಲ್ವಾ. ನಮ್ಮ ಅಕ್ಕಪಕ್ಕದವ್ರು, ನಮ್ಮ ಇಂಟ್ರೆಸ್ಟ್ಗಳು, ನಮ್ಮ ಫ್ರೆಂಡ್ಸು, ನಮ್ಮ ಊರಿನವರು, ನಮ್ಮ ಬೀದಿಯವರು, ನಮ್ಮ ಕೆರೆಯವರೇ ಸಾಯಕ್ಕೆ ಶುರು ಆಗ್ಬಿಟ್ಟು. ಸೊ ಈಗ ಮೂರನೇ ಅಲೆ ಬರ್ತಾ ಇದೆ. ಸೊ ಆದಷ್ಟು ನಾವು ಎಚ್ಚರಿಕೆಯಿಂದ ಇರಬೇಕು. ಹೆದರೋದು ಬೇಡ, ಹೆದರೋದು ಬೇಡ ಅಂತೇಳಿ ಎಚ್ಚರಿಕೆಯನ್ನು ತಪ್ಪಾರ್ದು. ಎಚ್ಚರಿಕೆ ಇರಬೇಕು, ಕಟ್ಟೆಚ್ಚರಿಕೆ ಇರಬೇಕು, ಆದರೆ ಹೆದರೋ ಅವಶ್ಯಕತೆ ಇಲ್ಲ ಒಮಿಕ್ರಾನ್ ಬಗ್ಗೆ. ಯಾಕೆ ಅಷ್ಟೊಂದು ಹೆದರಬಾರ್ದು ಅಂತ ಹೇಳ್ತೀನಿ ಅಂತಂದ್ರೆ, ನೋಡಿ ಒಮಿಕ್ರಾನ್ ಅಂತ ಈಗ ಆ ಪದನ ಬಹುಶಃ ಒಂದು 2-3 ಮುಂಚೆ ಕೇಳಿರಲಿಲ್ಲ ಅಲ್ವಾ. ಈ ಒಮಿಕ್ರಾನ್ ಅಂತ ಎಲ್ಲರ ಬಾಯಲ್ಲೂ ಓಡಾಡ್ತಾ ಇದೆ, ಎಸ್ಪೆಷಲಿ ಥ್ಯಾಂಕ್ಸ್ ಟು ಮೀಡಿಯಾ. ಸೊ ಏನಾಗುತ್ತೆ ಗೆಳೆಯರೇ, ಯಾಕೆ ಈ ಒಮಿಕ್ರಾನ್ ಹೊಸ ವೈರಸ್ ಅನ್ನು ಸೃಷ್ಟಿಯಾಗಿದೆ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಮ್ಯುಟೇಷನ್ ಅಂತ ಆಗುತ್ತೆ. ಮ್ಯುಟೇಷನ್ ಅಂತ ಅಂದ್ರೆ ವೈರಸ್ ಅದೊಂದು ಅದೊಂದು ನೇಚರ್ ಅನ್ಬೋದು, ಅದೊಂದು ಇದು ಏನಂತ ಅಂದ್ರೆ ಅದ್ರಲ್ಲಿರುವಂತಹ ಒಂದು ಆ ವೈರಸ್ ನ ಒಂದು ಏನು ಜೀನೋಮ್ ಅಂತ ಹೇಳಿದ್ರು, ಅದು ಚೇಂಜಸ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಅದು ಮ್ಯುಟೇಷನ್ ಆಗಿ ಹೊಸ ರೀತಿಯ ತಳಿ ಉತ್ಪತ್ತಿ ಆಗಿದೆ. ಅದಕ್ಕೆ ಹೆಸರು ಒಮಿಕ್ರಾನ್ ಅಂದ್ಕೊಟ್ಟೆ. ನಿಮ್ಗೆ ಗೊತ್ತಂಗೆ, ನಿಮ್ಗೆಲ್ಲ ತಿಳಿದಿರುವಂಗೆ ಅದು ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಕಾಣಿಸ್ಕೊಳ್ತಲ್ವಾ. ಏನಕ್ಕೆ ಸೌತ್ ಆಫ್ರಿಕಾ ಫಸ್ಟ್ ಕಾಣಿಸ್ತು ಅದನ್ನು ಯೋಚನೆ ಮಾಡ್ಬೇಕು. ಇಂಡಿಯಾದಲ್ಲಿ ಕಾಣಿಸ್ಬೋದಿತ್ತಲ್ಲ. ನೋಡಿ, ಇಂಡಿಯಾದಲ್ಲಿ ನಮ್ಮ ಭಾರತ ಸರ್ಕಾರ ಬಹಳ ಒಂದು ಯಶಸ್ವಿಯಾಗಿ, ನಮ್ಮ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ 100 ಕೋಟಿಗೂ ದಾಟಿ ಜನಗಳಿಗೆ ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ ಅಲ್ವಾ. ಸೊ ಹಾಗಾಗಿ ಏನಾಯ್ತು, ನಮ್ಮಲ್ಲಿ ಆದಷ್ಟು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ಜಾಸ್ತಿ ಜನಕ್ಕೆ, ಮೋರ್ ದೆನ್ 70% ಜನಕ್ಕೆ ಹರ್ಡ್ ಇಮ್ಯುನಿಟಿ ಡೆವಲಪ್ ಆಗಿದೆ. ಜೊತೆಗೆ ವ್ಯಾಕ್ಸಿನೇಷನ್ ತೊಗೊಂಡು ಇನ್ನೂ ಹೆಚ್ಚಿನ ಇಮ್ಯುನಿಟಿ ಇರೋದ್ರಿಂದ ನಮ್ಮಲ್ಲಿ ಆದ ಹೊಸ ತಳಿಗಳು ಬರೋದು ಕಡಿಮೆ ಆಗಿದೆ. ಬಟ್ ಪಾಪ ನಿಮ್ಗೆ ಗೊತ್ತಿರೋಂಗೆ ಸೌತ್ ಆಫ್ರಿಕಾ ಪಾಪ ಬಡ ದೇಶ, ನಿಮ್ಗೆ ಗೊತ್ತಿದೆ ಡೆವಲಪಿಂಗ್ ಕಂಟ್ರಿ ಅಂತೀವಲ್ಲ, ಹಂಗಾಗಿ. ಸೊ ಅಲ್ಲಿ ಏನಾಗಿದೆ, ಅಷ್ಟೊಂದು ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ, ಬಾರ್ಡ್ಲಿ ಒಂದು 20% 25% ಅಷ್ಟೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗಿದೆ, ಅಲ್ಲಿ ಮಿಕ್ಕಿದವ್ರಿಗೆಲ್ಲ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಹಂಗಾಗಿ ಅಲ್ಲಿಂದನೇ ಶುರುವಾಗಿದೆ ಅಂತ ನೀವೆಲ್ಲ ಕೇಳ್ಪಟ್ಟಿದ್ರಲ್ವಾ. ಸೊ ಹಾಗಾಗಿ ಅಲ್ಲಿಂದ ಮತ್ತೀಗ ನಮ್ಗೆ ಭಾರತಕ್ಕೂ ಬಂದಿದೆ. ನಮ್ಮ ಬೆಂಗಳೂರಲ್ಲೇ ಫಸ್ಟ್ ಕೇಸಸ್ ಗೊತ್ತಾಯಿದೆ ಅಂತ ನಿಮ್ಗೆಲ್ಲ ಗೊತ್ತಾಗಿದೆ. ಹಂಗಾಗಿ ನಾವು ಕರ್ನಾಟಕದಲ್ಲಿ ಕನ್ನಡಿಗರು, ಬೆಂಗಳೂರಲ್ಲಿರೋರು, ತುಮಕೂರು, ನಮ್ಮೂರು, ಸುತ್ತಮುತ್ತಲು ಎಲ್ಲರೂ ಬಹಳ ಕಟ್ಟೆಚ್ಚರಿಂದ ಇರಬೇಕು. ಏನು ಗೆಳೆಯ, ನಿಮ್ಗೆ ಗೊತ್ತಿದೆಲ್ಲ ಈಗ ವೈರಸ್ ಬಂದಿರೋದು ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಹೇಳಿದಂಗೆ ಅದು ಬರ್ತಾ ಬರ್ತಾ ವಿರುಲೆನ್ಸ್ ಸಾಧಾರಣ ಕಡಿಮೆ ಆಗ್ತಾ ಹೋಗುತ್ತೆ. ವಿರುಲೆನ್ಸ್ ಅಂದ್ರೆ ಅದೇನು ಅಟ್ಯಾಕಿಂಗ್ ಪವರ್ ಇರುತ್ತಲ್ಲ, ನಿಮ್ಮ ಮನುಷ್ಯನಿಗೆ ಏನು ಅಟ್ಯಾಕಿಂಗ್ ಪವರ್ ಇರುತ್ತಲ್ಲ ವೈರಸ್ಗೆ, ಅದು ಬರ್ತಾ ವಿರುಲೆನ್ಸ್ ಅಂತ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟೊಂದು ಅದಕ್ಕೆ ಕೆಪಾಸಿಟಿ ಇರಲ್ಲ. ಬಟ್ ಕೆಲವು ಸಲ ಡಬಲ್ ಮ್ಯುಟೇಷನ್ ಅಥವಾ ಟ್ರಿಪಲ್ ಮ್ಯುಟೇಷನ್ ಅಂತೆಲ್ಲ ಇಡೋ ಚಾನ್ಸ್, ಆ ಥರ ಎಲ್ಲ ಆಗ್ಬಿಟ್ಟು ಸ್ವಲ್ಪ ವಿರುಲೆನ್ಸ್ ಜಾಸ್ತಿಯಾಗಿ ನಿಮ್ಮ ಕಾಯಿಲೆಗಳನ್ನ ಅಥವಾ ಕಾಂಪ್ಲಿಕೇಶನ್ಸ್ನ ಅಥವಾ ಹೆಚ್ಚು ಕಡಿಮೆ ಡೆತ್ ಕೂಡ ಜಾಸ್ತಿ ಮಾಡೋ ಚಾನ್ಸ್ ಕೂಡ ಇರುತ್ತೆ. ಹಂಗಾಗಿ ನಾವು ರಿಸ್ಕ್ ತೊಗೊಳಂಗಿಲ್ಲ. ನೋಡಿ, ಸಾಧಾರಣ ಏನೋ ಒಂದು ಉದ್ದದಲ್ಲಿ ಆವಿರುತ್ತೆ ಅಂದ್ಕೊಳ್ಳಿ, ನಾವು ಯಾರು ಕೈ ಹಾಕಕ್ಕೆ ಹೋಗಲ್ಲ ಅಂತ. ಗೊತ್ತಿದ್ದು ಯಾಕೆ ಹಾಕ್ಬೇಕು ಉದ್ದದಲ್ಲಿ, ಅರ್ಥ ಆಯ್ತು ಹೇಳಿದ್ ನಾನು ನಿಮಗೆ. ಹೇಳ್ಬೋದು ಅದು ಕೆರೆ ಅವ್ರಿಗೆ ಕಚ್ಚಿದ್ರೆ ಏನಾಗಲ್ಲ ಅಂತ, ಬಟ್ ಹಾವು ಹಾವೇನೆ ಅಲ್ವಾ, ಕಚ್ಕೊಂಡು ನೋಡ್ಕೊಳಕಾಗತ್ತಾ ಕೆರೆ ಹಾವು ಕಚ್ಚಿದ್ಯಾ ನಾಗ ಹಾವು ಕಚ್ಚಿದ್ಯಾ ಅಂತ. ಸೊ ಹಂಗಾಗಿ ಕಚ್ಕೊಳ್ಳೋದಕ್ಕೆ ಓದ್ಬೇಡ, ನಾವು ಕೇರ್ಫುಲ್ ಆಗಿರೋಣ. ನಿಮ್ಗೆಲ್ಲ ಗೊತ್ತಿದೆ SMS ಅಲ್ವಾ, ಎಲ್ಲರಿಗೂ ನಮ್ಗೆ ನಾವು ಹಿಂಗೆ ಕೈ ವಾಚ್ ಕಟ್ಕೊಳ್ತಿದ್ವಿ, ಒಂದು ಜೋಬಲ್ಲಿ ಕಚ್ಚಿ ಅದೇ ತರ ಮಾಸ್ಕ್ ಹಾಕೊಳ್ಳೋದು ಅನುಭವ ಆಗ್ಬಿಡಿದೆ. ನಾವೆಲ್ಲರೂ ಹಾಕ್ಬಿಡಿದೆ, ನಾವೆಂತೂ ಡಬಲ್ ಮಾಸ್ಕ್ ಹಾಕ್ಬಿಡಿದೆ ನಮ್ಮ ಕ್ಲಿನಿಕ್ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ. ಸೊ ಅದು ಅಭ್ಯಾಸ ಆಗ್ಬಿಟ್ಟಿದಾಗ ಯಾರು ಮಾಸ್ಕ್ ಇಂದ ಬರೋದೇ ಇಲ್ಲ. ನಮ್ಮ ಪೇಷಂಟ್ಸ್ಗಳು ಕೂಡ ನಾವು ಹಾಕೊಂಡು ಬರಲ್ಲ, ಒಳಗೆ ಎಂಟ್ರಿ ಕೊಡಲ್ಲ, ಕಂಪಲ್ಸರಿ ಹಾಕೊಂಡು ಬನ್ನಿ ಅಂತ ಹೇಳ್ತೀವಿ. ಸೊ ಹಂಗಾಗಿ SMS ಏನಿದೆಯಲ್ಲ, ಆ ಒಂದು ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದದ್ದು, ಮಾಸ್ಕ್ ಹಾಕೊಳ್ಳುವಂಥದ್ದು, ಪ್ಲಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಹ್ಯಾಂಡ್ ಸ್ಯಾನಿಟೈಸೇಷನ್, ಅದನ್ನು ಕರೆಕ್ಟಾಗಿ ರೆಗ್ಯುಲರ್ ಫಾಲೋ ಮಾಡಿ, ಅದೇ ನಿಮ್ಮನ್ನು ಕಾಪಾಡೋದು. ಅರ್ಥ ಆಯ್ತು ಹೇಳಿದ್ ನಿಮಗೆ. ಆ ಒಮಿಕ್ರಾನ್ ಎಷ್ಟು ತೊಂದರೆ ಕೊಡುತ್ತೋ ಕೊಡಲ್ವೋ ಅದು ಆಮೇಲೆ ಪ್ರಶ್ನೆ. ನಾವಾಗ್ಲೇ ಹೇಳ್ದಂಗೆ ಉತ್ತಕ್ಕೆ ಕೈ ಹಾಕಿ ನೋಡೋದು ಬೇಡ, ಅದು ಪಾಯ್ಸನಸ್ ಆವಾ ನಾನ್ ಪಾಯ್ಸನಸ್ ಆವಾ, ಕಚ್ಚುತ್ತಾ ಇಲ್ವಾ, ಕಚ್ಚರ್ ಏನಾರು ಆಗುತ್ತಾ ಇಲ್ವಾ ಅಂತ ಎಕ್ಸ್ಪೆರಿಮೆಂಟ್ ಯಾಕೆ ಮಾಡಕ್ ಹೋಗ್ಬೇಕು ಬೇಡ. ನಮಗೆ ಗೊತ್ತಿದೆ ಸೆಕೆಂಡ್ ವೇವ್ ಅಲ್ಲಿ ಎಷ್ಟೆಷ್ಟು ತೊಂದರೆ ಆಗಿದೆ, ಅನುಭವಿಸಿದೀವಿ.
ಗೊತ್ತಿದ್ದು ಗೊತ್ತಿದ್ದು ಯಾಕೆ ತಪ್ಪು ಮಾಡುದು, ಅದೇನೋ ಹೇಳ್ತಾರಲ್ಲ ಬೆಳಗ್ಗೆ ಕಂಡಿದ್ ಬಾವಿಗೆ ರಾತ್ರಿ ಹೋಗಿ ಬಿದ್ರು ಅಂತ. ನಾ ಉಲ್ಟಾ ಹೇಳ್ದೆ ಅಂತ ಕಾಣ್ತೇವೆ, ರಾತ್ರಿ ಕಂಡಿದ್ ಬಾವಿ ಬೆಳಗ್ಗೆ ಯಾಕೆ ಬಿದ್ರು ಅಂತ ಅಂದ್ರೆ ರಾತ್ರಿ ಕತ್ಲಲ್ಲೇ ನೋಡಿರ್ತೀವಿ, ಕೇರ್ಫುಲ್ ಆಗಿರ್ತೀವಿ ಬೆಳಗ್ಗೆ ಯಾಕೆ ಹೋಗಿ ಬೀಳ್ಬೇಕು ಅಂತ. ಸೊ ಹಂಗಾಗಿ ಆ ರೀತಿ ಬೆಳಗ್ಗೆ ಹೋಗುವಂತ ಬೆಳಗ್ಗೆ ಹೋಗಿ ಬೀಳುವಂತ ಕೆಲಸ ಮಾಡೋದ್ ಬೇಡ, ನಮ್ಗೆಲ್ಲ ಗೊತ್ತಿದೆ ನೋಡಿದ್ವಿ ಎಷ್ಟು ಸಾವನ್ನುಗಳಾಗಿದೆ ಅಂತ. ಸೊ ಹಾಗಾಗಿ ಒಮಿಕ್ರಾನ್ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರೋಣ, ಕಟ್ಟೆಚ್ಚರಿಕೆಯಿಂದ ಎದುರೋದು ಬೇಡ, ಎಚ್ಚರಿಕೆಯಿಂದ ಕಟ್ಟೆಚ್ಚರಿಕೆಯಿಂದ ಇರೋಣ, ಎಲ್ಲ ರೀತಿಯ ಪ್ರಿಕಾಷನ್ಸ್ ಫಾಲೋ ಮಾಡೋಣ, ಮಾಸ್ಕ್ ಹಾಕೋಣ, ಎಲ್ಲಾನು ಮಾಡೋಣಂತೆ. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಈಗ ಅಂತಂದ್ರೆ, ಎಸ್ಪೆಷಲಿ ಜನಗಳು ಹಳ್ಳಿ ಜನಗಳು ಅವರೆಲ್ಲ ಏನಾಯ್ತು, ಫಸ್ಟ್ ಡೋಸ್ನ ಭಯ ಇತ್ತು, ಎರಡನೇ ಅಲ್ಲೇ ಜಾಸ್ತಿ ಆಗ್ತದೆ ಎಷ್ಟು ನೋಡಿದ್ರಲ್ಲ ಸಾವು ನೋವುಗಳು, ಭಯ ಬಂತು ಮನುಷ್ಯನಿಗೆ ನೋಡಿ, ಭಯ ಅಷ್ಟೊಂದು ಕೆಲಸ ಮಾಡುತ್ತೆ. ಓಡೋಗೋಗೆಲ್ಲ ವ್ಯಾಕ್ಸಿನೇಷನ್ ತಗೊಂಡ್ಬಿಟ್ರು, ಅದೊಂದು ಕಾರಣ ಅಲ್ವಾ. ಸೊ ತಗೊಂಡ್ಬಿಟ್ರು ಅವಾಗೇನಾಯ್ತು, ಅವ್ರಿಗೇನು ಧೈರ್ಯ ವ್ಯಾಕ್ಸಿನೇಷನ್ ತಗೊಂಡಿದ್ದೀನಪ್ಪ ಇವಾಗೇನು ತೊಂದರೆ ಇಲ್ಲ ಅಂದ್ಬಿಟ್ಟು. ಸೊ ಇವಾಗ ಏನಾಯ್ತು, ಸೆಕೆಂಡ್ ಡೋಸ್ ಏನ್ ಕೊಡ್ತಿರಲ್ಲ, ಬೂಸ್ಟರ್ ಡೋಸ್ ಈಕ್ವಲ್ ಇಂಪಾರ್ಟೆಂಟ್, ಫಸ್ಟ್ ಡೋಸ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಈಕ್ವಲ್ ಇಂಪಾರ್ಟೆಂಟ್ ಬೂಸ್ಟರ್ ಡೋಸ್ ಕೂಡ, ಸೆಕೆಂಡ್ ಡೋಸ್ ತಗೊಳ್ಳೋದು. ಎಷ್ಟೋ ಜನ ತಗೊಂಡೇ ಇಲ್ಲ, 3 ತಿಂಗಳು ಟೈಮ್ ಕೊಟ್ಟಿದ್ರಲ್ವ, ಅದಾದ್ರೂ ತಗೊಂಡೇ ಇಲ್ಲ, ಬಿಡೋ ಹೋಯ್ತಿಗ ಏನಿಲ್ಲ ಆರಾಮಾಗಿದ್ದೀವಿ ಸುಮ್ಮನೆ ಯಾಕೆ ಚುಚ್ಕೊಳ್ಳೋರು, ಕೆಲವೊಗೆಲ್ಲ ಜ್ವರ ಬಂದಿತ್ತಲ್ಲ ಮತ್ತೆ ಯಾಕೆ ಬೇಕು, ಬೇಡಪ್ಪ ಇರ್ಗೇನು ಹೋಗಿದ್ದೆ ಸುಮ್ಮನೆ ಯಾಕೆ ತಗೋಣ ಅಂತ. ನೋಡಿ ಫ್ರೀ ಆಗಿ ಕೊಡ್ತಲ್ಲ ಅದಕ್ಕೆ ಬೆಲೆ ಇರಲ್ಲ ಅಲ್ವಾ, ಗೌರ್ಮೆಂಟ್ ಫ್ರೀ ಆಗಿ ಕೊಡ್ತಲ್ಲ ಅದಕ್ಕೆ ಬೆಲೆ ಇಲ್ಲ. ಯೋಚನೆ ಮಾಡಿ ನೀವೇ ಅಲ್ವಾ, ಕೆಲವರು ನೋಡಿರ್ಬೋದು ನೀವು ವಿಡಿಯೋಗಳಲ್ಲಿ, ಏನೋ ಒಂದು ಅಜ್ಜಿ ಏನೋ ದೊಡ್ಡದಾಗಿ ದೇವ್ರು ಬಂದ್ಬಿಡಿ ಅಥವಾ ದೇವ್ರು ಬಂದೆ ಅಂತ ಮೈ ಒದರಾಡೋದು, ವ್ಯಾಕ್ಸಿನೇಷನ್ ತಗೊಳ್ಳೋದು, ಎಲ್ಲಿ ಹಿಡ್ಕೊಂಡು ಹಿಡ್ಕೊಂಡು ಹಾಕ್ಸೋಂಥದ್ದೆಲ್ಲ. ನೋಡಿ ನೀವು ವಾಲಂಟ್ರಿ ಆಗಿ ತಗೋಬೇಕು ವ್ಯಾಕ್ಸಿನೇಷನ್. ಯಾರೋ ಬಲವಂತಕ್ಕೆ ಡಾಕ್ಟರ್ ಹೇಳಿದ್ರು ಅಂತನೋ ಅಥವಾ ಎಷ್ಟು ಬಲವಂತ ಮಾಡ್ತೀರಂತನೋ, ಮೊನ್ನೆ ಯಾರೋ ದೊಡ್ಡವ್ರು ಹೇಳಿದ್ರು ಅಂತಲ್ಲ, ನಾನು ಯಾವಾಗಲೂ ಅದನ್ನೇ ಹೇಳೋದು, ನಿಮ್ಮ ಆರೋಗ್ಯ ನಿಮ್ಮ ವೈಯಕ್ತಿಕ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಧರ್ಮ ಅದು, ನಿಮ್ಮ ವೈಯಕ್ತಿಕ ನಿಲುವದು, ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ನಾನು ಅವಾಗಲೇ ಹೇಳ್ದಂಗೆ ವ್ಯಾಕ್ಸಿನೇಷನ್ ತಗೊಳ್ಳೋದು ನಿಮ್ಗಲ್ಲ, ನಿಮ್ಮ ಸುತ್ತಮುತ್ತವ್ರಿಗೆಲ್ಲ ಪ್ರಾಬ್ಲಮ್ ಅಲ್ವಾ. ಈಗ ನೋಡಿ ಸೌತ್ ಆಫ್ರಿಕಾದಲ್ಲಿ ಬಂದಿದೆಯಲ್ವಾ, ಅಲ್ಲಿಂದ ಅಲ್ಲಿ ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಆಗಿಲ್ಲ, ಅಲ್ಲಿ ಕರೆಕ್ಟಾಗಿ ಇದಾಗಿಲ್ಲ ಅನ್ನೋ ಕಾರಣಕ್ಕೆ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಯೋಚನೆ ಮಾಡಿ ಅಲ್ವಾ, ನಾವು ಇನ್ಸ್ಪೆಕ್ಟ್ ಆಫ್ ಅಷ್ಟೊಂದು ಜನ 100 ಕೋಟಿ ಮೇಲೆ ಜನಗಳು ತೊಗೊಂಡಿದ್ರು ಕೂಡ ನಮ್ಗೆ ತೊಂದರೆ ಆಗ್ತಾ ಇದೆ, ಆಗ್ತಾ ಇದೆಯಾ ಇಲ್ವಾ? ಸಪೋಸ್ ಅವರು ಕರೆಕ್ಟಾಗಿ ತೊಗೊಂಡು ಅಲ್ಲಿ ಬರಲಿಲ್ಲ ಅಂದ್ರೆ ಎಷ್ಟು ಅನುಕೂಲ ಆಗಿರೋದು? ಈಗ ಮತ್ತೆ ಲಾಕ್ಡೌನ್, ಎಷ್ಟು ಪ್ರಾಬ್ಲಮ್, ಎಷ್ಟು ಕಷ್ಟ ನಷ್ಟಗಳಾಗಿದಾವೆ, ಸಾವು ನೋವುಗಳೊಂದ್ ಕಡೆ ಆದ್ರೆ ಬಿಸ್ನೆಸ್ಗಳು ಎಷ್ಟು ಲಾಸ್ ಆಗಿದೆ, ಕೋಟೆ ಅಂತ ಕೊಂಡದ ರೂಪಾಯಿ ಲಾಸ್ ಆಗಿದೆ, ಎಷ್ಟೊಂದು ನನಗೆ ಕೆಲಸಗಳು ಹೋಗಿದೆ, ಎಷ್ಟು ತೊಂದರೆಗಳಾಗಿದೆ, ಅಷ್ಟು ತೊಂದರೆಗಳು ಅನುಭವಿಸಿದೀವಿ. ಅರ್ಥ ಆಗ್ತಿದೆ ಹೇಳಿದ್ದು? ಅದೇ ರೀತಿ ಯಾವುದೇ ಕಾರಣಕ್ಕೂ ಫಸ್ಟ್ ಡೋಸ್ ತೊಗೊಂಡಿಲ್ಲ, ಖಂಡಿತ ಹೋಗಿ ತಗೊಳ್ಳಿ, ಇವಾಗಲೂ ಲೇಟ್ ಆಗಿಲ್ಲ. ಎರಡನೇ ಡೋಸ್ನ ಎಷ್ಟೊಂದು ಜನ ಅವಾಯ್ಡ್ ಮಾಡಿಬಿಟ್ಟಿದ್ದಾರೆ, ನಾನು ಹೇಳ್ದಂಗೆ ಬಂದಿಲ್ಲ ಸರಿ ಹೋಗಿದೆ ಬಿಡಿ ಒಂದು ಸಾಕು ಮತ್ತೆ ಇನ್ನೊಂದು ತೊಗೊಳ್ಳೋಣ ಅಂತ ಹಂಗೆ ಮಾಡಬೇಡಿ, ಖಂಡಿತ ಹೋಗಿ ಎರಡನೇ ಡೋಸ್ ಕೂಡ ತಗೊಳ್ಳಿ. ಮತ್ತೆ ನಿಮ್ಗೆ ನೆನಪಿರುವ ಹಾಗೆ ಶಾಲಾ ಕಾಲೇಜು ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ, ಅದು ಭಾರತ ಸರ್ಕಾರ ಅದ್ರ ಬಗ್ಗೆ ಏನಕ್ಕೆ ಬೇಕಾದೆಲ್ಲ ಅದಕ್ಕೇನು ಬೇಕೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದೆ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಇನ್ನೂ ಹೆಚ್ಚಿನ ಕೇರ್ಫುಲ್ ಆಗಿರಿ, ಯಾಕೆಂತಂದ್ರೆ ಮಕ್ಕಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಂದ್ರೆ ಮಕ್ಕಳಿಗೆ ಪಾಪ ಅವ್ರಿಗೆ ಅಷ್ಟೊಂದು ಮೆಚುರಿಟಿ ಇರಲ್ಲ ಅಂತಾನೆ ಹೇಳಬೇಕು. ಈಗ ಅಟ್ಲೀಸ್ಟ್ ಕಾಲೇಜು ಅಂತವರೆಲ್ಲ ಪರವಾಗಿಲ್ಲ, ಚಿಕ್ಕ ಮಕ್ಕಳು ಇರ್ತಾರೆ, ಮಿಡ್ಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಹೋಗೋರು ಮಾಂಟೆಸರಿಗೆ ಹೋಗೋರು ಅವ್ರಿಗೆಲ್ಲ ಪಾಪ ಅಷ್ಟೊಂದು ಕಷ್ಟ ಅವಾಗೆ. ಸೊ ಹಾಗಾಗಿ ನೀವು ಮನೆಯಲ್ಲಿ ಯಾರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ ಖಂಡಿತ ವ್ಯಾಕ್ಸಿನೇಷನ್ ತಗೊಳ್ಳಿ, SMS ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿ, ಎಲ್ಲರೂ ಧೈರ್ಯವಾಗಿ ಎದುರಿಸೋಣ ಅಂತ ಒಮಿಕ್ರಾನ್. ನಾವು ಕೊರೋನಾನೇ ಅದನ್ನ ಎಷ್ಟೊಂದು ನಾವು ಒಂದು ಫೇಸ್ ಮಾಡಿ ನಾವು ಎಲ್ಲ ಗೆದ್ದು ಬಂದಿದ್ವಲ್ವಾ, ಆಗ ಒಮಿಕ್ರಾನ್ ಏನು ಅಂತ ತೊಂದರೆ ಕೊಡಲಾರದು ಬಗ್ಗೆ ಅಂತೇಳಿ ನಾವು ಕೇರ್ಫುಲ್ ಆಗಿರಬೇಕು, ಅದ್ರ ಬಗ್ಗೆ ಕಟ್ಟೆಚ್ಚರಿಕೆ ವಹಿಸೋಣಂತೆ. ಎಲ್ಲರೂ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ತೊಗೊಳ್ಳೋಣ, ಫಸ್ಟ್ ತೊಗೊಳ್ಳರು ಖಂಡಿತ ತೊಗೊಳ್ಳೋಣಂತೆ, ಭಾಳ ಕಟ್ಟೆಚ್ಚರಿಕೆಯಿಂದ ಇರೋಣ. ಮತ್ತೆ ಸೆಕೆಂಡ್ ವೇವ್ ಅಲ್ಲಿ ಏನು ತೊಂದರೆ ಆಯಿತು ಅದೇ ರೀತಿಯ ತೊಂದರೆಗಳು ಸಾವು ನೋವುಗಳು ಈ ವೈರಸ್ಸಿಂದ ಆಗದಂಗೆ ನೋಡ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಓಕೆನಾ? ಆಲ್ ದ ಬೆಸ್ಟ್.